ಸನ್ಮಾನ್ಯ ಅಧ್ಯಕ್ಷರೇ, ಶಿಕಾರಿಪುರ ತಾಲೂಕಿನ ಜನರಿಗೆ ನಾನು ಚಿರಋಣಿಯಾಗಿದ್ದೇನೆ. ನೀವಾಗಲಿ ಆ ಕ್ಷೇತ್ರದ ಜನರ ಆಶೀರ್ವಾದದಿಂದ ಇಲ್ಲಿ ಬಂದು ಕುಂತ್ಕೊಳ್ಳುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಅವ್ರ ಋಣವನ್ನು ತೀರಿಸ್ತಾ ಇದ್ದೇವೆ, ಅದು ನಮ್ಮ ಕರ್ತವ್ಯ. ಆ ಕ್ಷೇತ್ರದ ಜನ ಕೆಲಸ ಮಾಡುವಂಥದ್ದು ಎಲ್ಲ ಸದಸ್ಯರ ಒಂದು ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ತಿಂಗಳು 27ಕ್ಕೆ ನನಗೆ 80 ವರ್ಷ ತುಂಬುತ್ತಾ ಇದೆ. ಆ ವಿಶೇಷವಾದ ಸಂದರ್ಭದಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆಗೇನೆ 27ನೇ ತಾರೀಕೇನೆ ನಿನ್ನ ಹುಟ್ಟದ ಹಬ್ಬ ದಿನವೇ ಬರ್ತೇನೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಲಿಗೆ ಬರ್ತಾ ಇರೋ ಶಿವಮೊಗ್ಗಕ್ಕೆ ನನಗೆ ಅತ್ಯಂತ ಸಮಾಧಾನ, ತೃಪ್ತಿ ತಂದಿರುವಂತಹದ್ದು. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಜೀವನದಲ್ಲಿ ಅನೇಕ ಒಳ್ಳೆಯ ಅವಕಾಶಗಳು ಸಿಕ್ತು. ಒಬ್ಬ ಸಾಮಾನ್ಯ ಪುರಸಭಾ ಸದಸ್ಯನಾಗಿ ಮುಖ್ಯಮಂತ್ರಿ ಆದರೂ ಸಹ ಆ ಕಾಲದಲ್ಲಿ ರಸ್ತೆಗಳು ಸರಿ ಇಲ್ಲದಂತ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡುವಂತಹ ಸೌಭಾಗ್ಯ. ಬಹುಶಃ ಇಲ್ಲಿರುವಂತಹ ಸದಸ್ಯರು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಒಂದು ಸಭೆ